ನಮಸ್ಕಾರ ಎಲ್ರಿಗೂ, ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಒಂದು ಸಣ್ಣ ಕತೆ ಸೂರತ್ತಿನ ಛತ್ರ ಕೇಳಿ. ಇಂಡಿಯಾ ದೇಶದಲ್ಲಿರುವ ಸೂರತ್ ಪಟ್ಟಣದಲ್ಲಿ ಒಂದು ಛತ್ರವಿತ್ತು. ಅಲ್ಲಿಗೆ ನಾನಾ ದೇಶಗಳಿಂದ ಬರುವ ಪ್ರಯಾಣಿಕರು, ವ್ಯಾಪಾರಿಗಳು ಬಂದು ತಿಂಡಿ ಊಟ ತಿಂಡಿಗಳನ್ನು ಪೂರೈಸಿ ಸಂಭಾಷಣೆ ಮಾಡುವ ವಾಡಿಕೆ ಇತ್ತು. ಒಂದು ದಿವಸ ಪರ್ಷಿಯಾ ದೇಶದ ತತ್ವಜ್ಞಾನಿಯೊಬ್ಬನು ಅಲ್ಲಿಗೆ ಬಂದನು. ಆತನು ತನ್ನ ಜೀವಮಾನವೆಲ್ಲ ಪರಮಾತ್ಮನ ಸ್ವರೂಪವನ್ನು ಭೇದಿಸುವ ಗ್ರಂಥಗಳನ್ನು ಓದುತ್ತಲೂ ಮತ್ತು ಪರವಸ್ತುವಿನ ವಿಚಾರವಾಗಿ ವ್ಯಾಖ್ಯಾನ ಬರೆಯುತ್ತಲೂ ಕಳೆದಿದ್ದನು. ಆತನು ಪರಬ್ರಹ್ಮನ ವಿಚಾರವಾಗಿ ಅತಿಯಾಗಿ ಓದಿ ಮತ್ತು ಬರೆದು ತಲೆಯನ್ನು ಕೆಡಿಸಿಕೊಂಡು ತತ್ವಜಾಲದಲ್ಲಿ ಸಿಲುಕಿ ಕಟ್ಟಕಡೆಗೆ ದೇವರೇ ಇಲ್ಲ ಎಂಬ ಸ್ಥಿತಿಗೆ ಬಂದಿದ್ದನು. ಪರ್ಷಿಯಾ ದೇಶದ ಶಾ ಚಕ್ರವರ್ತಿಯು ಇದನ್ನು ಕೇಳಿ ಅವನನ್ನು ಗಡೀಪಾರು ಮಾಡಿಬಿಟ್ಟಿದ್ದನು. ತನ್ನ ಜೀವಮಾನವನ್ನೆಲ್ಲ ಪ್ರಥಮ ಕಾರಣ ವಾದದಲ್ಲಿಯೇ ಕಳೆದ ಈ ಮತಿಗೆಟ್ಟ ತತ್ವಜ್ಞಾನಿಯು ತನ್ನ ದಾರಿಗೆ ತಾನೇ ಕಲ್ಲುಮುಳ್ಳುಗಳನ್ನು ಹಾಕಿಕೊಂಡಿದ್ದನು. ತನ್ನ ಬುದ್ಧಿಯೇ ವಿಲಕ್ಷಣವಾಗಿದೆ ಎಂದು ತಿಳಿಯದೆ ಆತನು ವಿಶ್ವದ ಆಧಾರ ಭೂತವಾಸಿದ ಯಾವ ಶಕ್ತಿಯೂ ಇಲ್ಲವೆಂದು ಯೋಚಿಸುತ್ತಿದ್ದನು. ಈತನಿಗೆ ಒಬ್ಬ ಆಫ್ರಿಕಾ ದೇಶದ ಗುಲಾಮನಿದ್ದನು. ಆತನು ಓದಡೆಯಲ್ಲೆಲ್ಲ ಹೋಗುತ್ತಿದ್ದನು. ತತ್ವಜ್ಞಾನಿಯು ಛತ್ರವನ್ನು ಪ್ರವೇಶಿಸಿದ ಮೇಲೆ ಗುಲಾಮನು ಹೊರಗಡೆ ಬಾಗಿಲ ಬಳಿ ಕುಳಿತುಕೊಂಡು ಬಿಸಿಲಿನ ತಾಪವನ್ನು ಸಹಿಸಲಾರದೆ ಒತ್ತುತ್ತಿದ್ದ ನೊಣಗಳನ್ನು ಅಟ್ಟುತ್ತಿದ್ದನು. ಪಾರ್ಶಿಯು ಭೋಜನ ಶಾಲೆಯಲ್ಲಿದ್ದ ಒಂದು ಮುರುಕು ಬೆಂಚಿನ ಮೇಲೆ ಕುಳಿತುಕೊಂಡು ಒಂದು ಲೋಟ ಅಪೀಮಿನ ರಸವನ್ನು ತರಲು ಅಪ್ಪಣೆ ಮಾಡಿದನು. ಅದನ್ನು ಪಾನ ಮಾಡಿದನು. ಅದು ತಲೆಗೇರಿತು. ಆಗ ಆತನು ಬಾಗಿಲ ಬಳಿ ಹಸಿವೆಯಿಂದ ಕಂಡು ಕಂಡು ಬಿಡುತ್ತಾ ಕುಳಿತಿದ್ದ ಗುಲಾಮನನ್ನು ಸಂಬೋಧಿಸಿ, ಎಲೋ ಗುಲಾಮ, ದೇವರು ಇದ್ದಾನೋ ಇಲ್ಲವೋ ಹೇಳೋ ಎಂದನು. ಹಸಿವೆಯಿಂದ ಬಳಲಿ ಬೆಂಡಾಗಿದ್ದ ಗುಲಾಮನು ಅಲ್ಲಿ ಕುರಿಯುತ್ತಾ, ಸ್ವಾಮಿ, ಅದಕ್ಕೇನು ಸಂದೇಹ ಎಂದು ತನ್ನ ಸೊಂಟದಲ್ಲಿದ್ದ ಒಂದು ಚಿಕ್ಕ ಮರದ ವಿಗ್ರಹವನ್ನು ಈಚೆಗೆ ತೆಗೆದು, ನೋಡಿ ಸ್ವಾಮಿ, ಇವೆ ನಾನು ಹುಟ್ಟಿದಂದಿನಿಂದ ಇಂದಿನವರೆಗೂ ನನ್ನನ್ನು ಕಾಪಾಡಿದ ದೇವರು. ಇದು ಶ್ರೀಮಂತದ ಮರದಿಂದ ಮಾಡಲ್ಪಟ್ಟಿದೆ. ಎಲ್ಲರೂ ಆ ಮರವನ್ನು ಪೂಜಿಸುತ್ತಾರೆ ಎಂದು ಹೇಳಿ ಸುಮ್ಮನಾದನು. ಭೋಜನದ ಶಾಲೆಗೆ ಬಂದ ಇತರ ಪ್ರಯಾಣಿಕರು ಮತ್ತು ಅತಿಥಿಗಳು ಇವರಿರುವರ ಸಂಭಾಷಣೆಯನ್ನು ಅತ್ಯಾಶ್ಚರ್ಯದಿಂದ ಆಲಿಸುತ್ತಿದ್ದರು. ಯಜಮಾನನ ಪ್ರಶ್ನೆಗೆ ಎಂದು ಕೇಳಿ ತಲೆದೂಗಿದರು. ಗುಲಾಮನ ಉತ್ತರವನ್ನು ಕೇಳಿ ಮೂಗಿನ ಮೇಲೆ ಬೆರಳಿಟ್ಟರು. ಅವರ ಮಧ್ಯೆ ಒಬ್ಬ ಬ್ರಾಹ್ಮಣನಿದ್ದನು. ಅವನು ಗುಲಾಮನ ಮಾತುಗಳನ್ನು ಕೇಳಿ ಅವನನ್ನು ಕುರಿತು, ಥೂ ಗುಲಾಮ, ದೇವರನ್ನೆಲ್ಲಾದರೂ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಹೋಗುವುದಕ್ಕೆ ಆಗುತ್ತದೆಯೇ? ದೇವರು ಒಬ್ಬನೇ. ಬ್ರಹ್ಮವನು ಈ ಪ್ರಪಂಚಕ್ಕಿಂತಲೂ ಬಹುದೊಡ್ಡವನು. ಏಕೆಂದರೆ ಈ ಪ್ರಪಂಚವೇ ಆತನ ಸೃಷ್ಟಿ. ಬ್ರಹ್ಮನು ಒಬ್ಬನೇ, ಆತನೇ ವಿಶ್ವಾಪತಿಯು. ಅವನ ಕೀರ್ತಿಯನ್ನು ಪ್ರಶಂಸೆ ಮಾಡುವುದಕ್ಕಾಗಿಯೇ ಗಂಗೆ ಮೊದಲಾದ ಪರಿಶುದ್ಧ ನದಿಗಳ ದಡದಲ್ಲಿ ದೇವಸ್ಥಾನಗಳನ್ನು ಕಟ್ಟಿರುವರು. ಅಲ್ಲಿ ಆತನ ನಿಜವಾದ ಭಕ್ತರಾದ ಬ್ರಾಹ್ಮಣರು ಆತನನ್ನು ದಿನವೂ ಆರಾಧಿಸುತ್ತಾರೆ. ಅಲ್ಲಿ ಆತನ ನಿಜವಾದ ಅವರ ಹೊರತು ಬೇರೆ ಯಾರಿಗೂ ದೇವರು ಗೊತ್ತಿಲ್ಲ. ಅದು ಅಸಂಭವ. ಸಹಸ್ರಾರು ವರ್ಷಗಳು ಕಳೆದು ಹೋದವು. ಆದರೂ ಕಲ್ಪಾಂತರಗಳಿಂದಲೂ ಜ್ಯೋತಿಷರ ಅಧಿಕಾರವು ನಿರ್ಬಂಧವಾಗಿ ನಡೆಯುತ್ತಿದೆ. ಏಕೆಂದರೆ ಒಬ್ಬನೇ ದೇವರಾದ ಬ್ರಹ್ಮನು ಅವರನ್ನು ಕಾಪಾಡುತ್ತಿದ್ದಾನೆ ಎಂದನು. ಬ್ರಾಹ್ಮಣನು ಈ ರೀತಿ ಎಲ್ಲರನ್ನು ಸಮಾಧಾನಗೊಳಿಸಲು ನುಡಿದನು. ಆದರೆ ಅಲ್ಲಿದ್ದ ಯಹೋದ್ಯ ಜಾತಿಯ ಚುಂಗಡಿ
ವ್ಯಾಪಾರಿಯೊಬ್ಬನು ಈ ರೀತಿಯಾಗಿ ಉತ್ತರವಿತ್ತನು. ಇಲ್ಲ, ಇದೆಲ್ಲ ಸುಳ್ಳು. ನಿಜವಾದ ದೇವರು ಲೇವು ಇಂಡಿಯಾ ದೇಶದಲ್ಲಿಲ್ಲ. ದೇವರು ಬ್ರಾಹ್ಮಣರನ್ನೇ ರಕ್ಷಿಸುವುದು ಸುಳ್ಳು. ವಾಸ್ತವಿಕವಾದ ಪರಮಾತ್ಮನು ಬ್ರಾಹ್ಮಣನ ದೇವರಲ್ಲ. ಆದರೆ ಎಬ್ರಹಾಮ, ಐಸಾಕ, ಜಾಕೋಬ ಇವರುಗಳೇ ದೇವರು. ಆತನ ಪ್ರಿಯಭಕ್ತರಾದ ಇಸ್ರೇಲಿಯರನ್ನಲ್ಲದೆ ಅವನು ಇನ್ನಾರನ್ನೂ ಕಾಪಾಡುವುದಿಲ್ಲ. ಪ್ರಪಂಚದ ಆದಿಯಿಂದಲೂ ನಮ್ಮ ಜನಾಂಗವೇ ಆತನ ಪ್ರೀತಿಗೆ ಪಾತ್ರವಾಗಿದೆ. ಇನ್ನಾವ ಜನಾಂಗವೂ ಆಗಿದ್ದ ಪಕ್ಷದಲ್ಲಿ ನಿಮ್ಮ ಜನಾಂಗಕ್ಕೇಕೆ ಜನಾಂಗವನ್ನೇಕೆ ಚದರಿಸಿಬಿಟ್ಟಿದ್ದಾನೆ ಎಂದು ಕೇಳಿದರೆ ಯಾರಾದರೂ ಪ್ರಶ್ನೆ ಮಾಡಬಹುದು. ಅದಕ್ಕೆ ನಮ್ಮನ್ನು ಪರೀಕ್ಷಿಸುವುದಕ್ಕೆ ಎಂಬುದೇ ಸರಿಯಾದ ಉತ್ತರ. ಏಕೆಂದರೆ ದೇವರು ನಮ್ಮ ಜನಾಂಗಗಳನ್ನೆಲ್ಲ ಜೆರುಸಲಂ ದೇವಾಲಯದಲ್ಲಿ ಒಂದು ದಿವಸ ಒಟ್ಟುಗೂಡಿಸಿನೆಂದು ಭಾಷೆ ಕೊಟ್ಟಿದ್ದಾನೆ. ಆಗ ಜೆರುಸಲಂ ದೇವಾಲಯದಲ್ಲಿ ಎಲ್ಲ ಸೇರಿದ ಮೇಲೆ ಸನಾತನ ಕೀರ್ತಿಯು ಕಾಂತಿಯು ಅದಕ್ಕೆ ಬಂದ ಮೇಲೆ ಇಸ್ರೇಲಿಯನು ಎಲ್ಲ ಜನಾಂಗಗಳ ಚಕ್ರವರ್ತಿಯಾಗಿ ಮಾಡಲ್ಪಡುವರು. ಯಹೋದ್ಯನು ಈ ರೀತಿಯಾಗಿ ಹೇಳಿ ಕಂಬನಿಗರೆದನು. ಅವನು ಇನ್ನೂ ತನ್ನ ಪುರಾಣವನ್ನು ಮುಂದೆ ಸಾಗಿಸಬೇಕೆಂದಿದ್ದನು. ಆದರೆ ಅಲ್ಲಿದ್ದ ಇಟಲಿಯ ದೇಶದ ಪಾದ್ರಿಯೊಬ್ಬನು ಅವನ ಮಾತಿಗೆ ಅಡ್ಡ ಬಂದು, ನೀನು ಹೇಳುವುದಿಲ್ಲ, ಬರಿಯ ಸುಳ್ಳು. ನೀನು ದೇವರು ಪಕ್ಷಪಾತಿ ಎಂದು ಸಾಧಿಸುತ್ತೀಯೇ? ಎಲ್ಲ ಜನಾಂಗಗಳನ್ನು ಬಿಟ್ಟು ಅವನು ನಿಮ್ಮ ಜನಾಂಗವನ್ನೇ ಪ್ರೀತಿಸಲಾರನು. ಅಷ್ಟೇ ಅಲ್ಲ, ನೀನು ಹೇಳುವುದು ನಿಶ್ಚಯವಾದರೂ ಕೂಡ ಆ ಕಾಲವು ಮುಗಿದು ಆಗಲೇ 1900 ವರ್ಷಗಳು ಕಳೆದು ಹೋದವು. ನಿಮ್ಮ ಜನಾಂಗದವರು ದೇವರಿಗೆ ಕೋಪ ಬರುವಂತೆ ಮಾಡಿದುದರಿಂದ ಆತನು ನಿಮ್ಮನ್ನು ದೇಶ ವಿದೇಶಗಳಿಗೆ ಚದರಿಸಿಬಿಟ್ಟಿದ್ದಾನೆ. ಅದೇ ಕಾರಣದಿಂದ ನಿಮ್ಮ ಮತವು ಹಬ್ಬುತ್ತಿಲ್ಲ, ಚೆಲ್ಲಾಪಿಲಿಯಾಗಿ ಹೋಗಿದೆ. ದೇವರು ಯಾರಿಗೂ ಕೃಪೆ ತೋರಿಸುವುದಿಲ್ಲ. ಆದರೆ ಮೋಕ್ಷ ಪಡೆಯಬೇಕೆಂದಿರುವವನು ರೋಮನ್ ಕ್ಯಾಥೊಲಿಕ್ ಪಂಗಡಕ್ಕೇ ಸೇರಬೇಕು. ಹಾಗಲ್ಲದಿದ್ದರೆ ಅವನಿಗೆ ನರಕವೇ ಪ್ರಾಪ್ತಿ ಎಂದನು. ಇಟಲಿಯ ದೇಶದ ಪಾದ್ರಿಯು ಈ ಪರಿ ನುಡಿದನು. ಇವರ ನಡುವೆ ಒಬ್ಬ ಪ್ರೊಟೆಸ್ಟ್ಯಾಂಟ್ ಮಿಷನರಿ ಇದ್ದನು. ಅವನು ಚಮಕಿತನಾಗಿ ಕ್ಯಾಥೋಲಿಕ್ ಮಿಷನರಿಯ ಕಡೆಗೆ ತಿರುಗಿ ಈ ರೀತಿ ನುಡಿದನು. ನಿಮ್ಮ ಮತಾವಲಂಬಿಗೆ ಮುಕ್ತಿ ದೊರಕುವುದೆಂದು ಯಾವ ಆಧಾರದ ಮೇಲೆ ನೀನು ಸಾಧಿಸುತ್ತೀಯೇ? ಯೇಸುಕ್ರಿಸ್ತರಿಂದ ಬೋಧಿಸಲ್ಪಟ್ಟ ಬೈಬಲ್ನಂತೆ ಶ್ರದ್ಧೆಯಿಂದಲೂ ಮತ್ತು ಸತ್ಯದಿಂದಲೂ ನಡೆದುಕೊಂಡವರಿಗೆ ಮಾತ್ರ ಮೋಕ್ಷ ಸಿಕ್ಕುವುದು, ಶ್ರೇಯಸ್ಸಾಗುವುದು. ಆಗ ಸೂರತ್ತಿನ ಹುದ್ದೆದಾರನಾದ ಒಬ್ಬ ತುರ್ಕನು ಅಲ್ಲಿಯೇ ಬಿಡಿ ಸೇದಿ ಹೊಗೆಯನ್ನು ವಿವಿಧವಾಗಿ ಬಿಡುತ್ತಿದ್ದವನು. ಒಮ್ಮೆ ಒಂದು ವಿಧವಾದ ಹೆಮ್ಮೆಯನ್ನು ತೋರುತ್ತಾ ಕ್ರೈಸ್ತರ ಕಡೆಗೆ ತಿರುಗಿ, ನಿಮ್ಮ ರೋಮನ್ ಮತದಲ್ಲಿರುವ ನಂಬಿಕೆಯು ವ್ಯರ್ಥವಾದುದು. 12 ಶತಮಾನಗಳ ಪೂರ್ವದಲ್ಲಿಯೇ ಅದು ಮೊಹಮ್ಮದನ ಸತ್ಯಮತದಿಂದ ಆವರಿಸಲ್ಪಟ್ಟಿತು. ನೋಡಿದರೆ ನಿಮಗೆ ಗೊತ್ತಾಗುತ್ತದೆ, ಮೊಹಮ್ಮದನ ಪವಿತ್ರ ಮತವು ಏಷ್ಯಾ ಯುರೋಪ್ ಖಂಡಗಳಲ್ಲಿ ಮಾತ್ರವಲ್ಲದೆ ಉನ್ನತ ಸ್ಥಿತಿಯಲ್ಲಿರುವಾಗ ಚೀನಾ ದೇಶದಲ್ಲಿಯೂ ಕೂಡ ಹಬ್ಬುತ್ತಿದೆ. ಯಹೋದ್ಯರೆಲ್ಲರೂ ದೇವರು ತಳ್ಳಿಬಿಟ್ಟಿದ್ದಾನೆಂದು ನೀವೇ ಹೇಳುತ್ತೀರಿ. ಅದನ್ನು ಪ್ರತಿಪಾದಿಸುವುದಕ್ಕೆ ಯಹೋದ್ಯರ ಹೀನ ಸ್ಥಿತಿಯನ್ನು ನೀವು ದೃಷ್ಟಾಂತ ಕೊಡುತ್ತೀರಿ. ಅವರ ಮತ ಪ್ರಚಾರಕ್ಕೆ ಬರುತ್ತಿಲ್ಲವೆಂಬುದೇ ನೀವು ಕೊಡುವ ಮತ್ತೊಂದು ಉದಾಹರಣೆ. ಹಾಗಾದ ಮೇಲೆ ಮಹಮ್ಮದೀಯ ಮತದ ಸತ್ಯವನ್ನು ನೀವು ಒಪ್ಪಿಕೊಳ್ಳಲೇಬೇಕು. ಏಕೆಂದರೆ ಅದು ಎಲ್ಲೆಲ್ಲಿಯೂ ಜನ ಹೊಂದುತ್ತಾ ಹಬ್ಬುತ್ತಾ ಇದೆ. ದೇವರ ಕೊನೆಯ ಪ್ರವಾದಿಯಾದ ಮಹಮ್ಮದನ ಮತಾವಲಂಬಿಗಳಲ್ಲದೆ ಬೇರೆ ಯಾರಿಗೂ ಉಳಿಗತಿಯೇ ಇಲ್ಲ. ಅದರಲ್ಲಿಯೂ ಕೂಡ ಓಮರನ ಅನುಯಾಯಿಗಳಿಗೇ ಶ್ರೇಯಸ್ಸು. ಏಕೆಂದರೆ ಆಲಿಯ ಅನುಯಾಯಿಗಳು ಕಾಫರರು ಎಂದನು. ಇದಕ್ಕೆ ಪರ್ಷಿಯಾ ದೇಶದ ತತ್ವಜ್ಞಾನಿಯು, ತಾನು ಆಲಿಯ ಅನುಯಾಯಿ ಆದುದರಿಂದ ಪ್ರತ್ಯುತ್ತರ ಕೊಡಲು ಇಚ್ಛಿಸಿದನು. ಆದರೆ ಅಷ್ಟು ಹೊತ್ತಿಗಾಗಲೇ ಅಲ್ಲಿ ಸೇರಿದ ಬೇರೆ ಬೇರೆ ಮತ ಅವಲಂಬಿಗಳಲ್ಲಿ ದೊಡ್ಡ ವಾದವು ಪ್ರಾರಂಭವಾಯಿತು. ಅಲ್ಲಿ ಅಬ್ಸೀನಿಯಾ ಕ್ರೈಸ್ತರು, ಟಿಬೆಟಿನ ಲಾಮನು, ಇಸ್ರೇಲ ಪಂಗಡದವರು ಮತ್ತು ಅಗ್ನಿಪೂಜಕರು ಇವರೇ ಮೊದಲಾದವರೂ ಇದ್ದರು.
ಎಲ್ಲರೂ ದೇವರ ಸ್ವರೂಪದ ವಿಚಾರವಾಗಿಯೂ ಆತನ ಆರಾಧನೆಯ ವಿಚಾರವಾಗಿಯೂ ಬಹಳ ಚರ್ಚೆ ಮಾಡಲಾರಂಭಿಸಿದರು. ಪ್ರತಿಯೊಬ್ಬನೂ ತನ್ನ ದೇಶದ ಮತ್ತು ಮತದ ದೇವರ ಸತ್ಯವಾದ ದೇವರೆಂಬುದಾಗಿ ವಾದಿಸತೊಡಗಿದರು. ಪ್ರತಿಯೊಬ್ಬರೂ ಕಿರುಚುತ್ತಾ ವಾದಿಸಿದರು. ಕನ್ಫ್ಯೂಷಿಯಸ್ ಎಂಬ ಜ್ಞಾನಿಯು ತತ್ವ ಅವಲಂಬಿಯಾದ ಚೇನಿಯೊಬ್ಬನು ಮಾತ್ರ ಇವರ ತರ್ಕ ಕುತರ್ಕಗಳನ್ನು ಆಲಿಸುತ್ತಾ ಒಂದು ಮೂಲೆಯಲ್ಲಿ ಸದ್ದು ಮಾಡದೆಯೇ ಕುಳಿತಿದ್ದನು. ಅವನೊಬ್ಬನೇ ವಾದದಲ್ಲಿ ಭಾಗಿಯಾಗದಿದ್ದವನು. ಅವನು ಚಾ ಕುಡಿಯುತ್ತಾ ಕುಳಿತಿದ್ದವನು. ವಾದವನ್ನು ಕೇಳಿದರೂ ಮಾತಾಡದೇ ಇದ್ದನು. ತುರ್ಕನು ಮೂಲೆಯಲ್ಲಿ ಮಾತನಾಡದೇ ಕುಳಿತಿದ್ದ ಇವನನ್ನು ಕಂಡು ಸಲಹೆ ತೀರ್ಪುಗಳನ್ನು ಕೊಡಬೇಕೆಂದು ಈ ರೀತಿಯಾಗಿ ನುಡಿದನು. ನಾನು ಹೇಳಿದ್ದಕ್ಕೆ ನೀನೇ ಸಾಕ್ಷಿ, ಚೈನೀಯನೇ. ನೀನೇನೋ ಮಾತನಾಡದೆ ಸುಮ್ಮನಿದ್ದೀಯೇ. ಮಾತನಾಡಿದರೋ ನನ್ನ ಪರವಾಗಿಯೇ ಮಾತನಾಡುವೆ ಎಂದು ನಾನು ಚೆನ್ನಾಗಿ ಬಲ್ಲೆ. ನನ್ನ ಸಹಾಯವನ್ನು ಬಯಸಿ ಬರುವ ನಿಮ್ಮ ದೇಶದ ವ್ಯಾಪಾರಿಗಳು, ಚೀನಾ ದೇಶಗಳಲ್ಲಿ ಅನೇಕ ಮತಗಳು ವಿಕಸಿತವಾಗಿದ್ದರೂ ಮಹಮ್ಮದೀಯ ಮತಕ್ಕೆ ಹೆಚ್ಚು ಪ್ರಾಶಸ್ತ್ಯವಿರುವುದು ಎಂದು ಹೇಳುವರು. ನನ್ನ ಪರವಾಗಿ ಮಾತಾಡಿ ದೇವರ ವಿಷಯವಾಗಿಯೂ ಮತ್ತು ಆತನ ಪ್ರವಾದಿಯ ವಿಷಯವಾಗಿಯೂ ನಿನಗಿರುವ ಅಭಿಪ್ರಾಯವನ್ನು ಎಲ್ಲರಿಗೆ ತಿಳಿಸು. ಉಳಿದವರೆಲ್ಲರೂ ಚೈನೀಯರ ಕಡೆಗೆ ತಿರುಗಿ, ಹೌದು ಹೌದು, ನಿನ್ನ ಅಭಿಪ್ರಾಯವೇನೆಂದು ತಿಳಿಯೋಣ ಎಂದರು. ಕನ್ಫ್ಯೂಷಿಯಸ್ ಪಂಥವನವನಾದ ಚೀನಾ ದೇಶದವನು ಎವೆಗಳನ್ನು ಮುಚ್ಚಿ ಸ್ವಲ್ಪ ಹೊತ್ತು ಯೋಚಿಸಿದನು. ಆಮೇಲೆ ಕಣ್ಣು ತೆಗೆದು ನಿಲುವಂಗಿಯ ತೋಳುಗಳಿಂದ ಕೈ ಸರಿಸಿ ಕಟ್ಟಿಕೊಂಡು ಈ ರೀತಿ ಶಾಂತಚಿತ್ತವಾಗಿ ನುಡಿದನು. ಮಹಾನುಭಾವರಿರ, ಮತಭೇದಗಳು ಮುಖ್ಯವಾಗಿ ಮನುಷ್ಯನ ಗರ್ವದಿಂದ ಉತ್ಪತ್ತಿಯಾಗುವುದಲ್ಲದೆ ಬೇರಿನ್ನಾವೊಂದರೂ ಇಲ್ಲ. ನಾನು ಹೇಳುವುದನ್ನು ಕೇಳಲು ನಿಮಗೆ ಇಚ್ಛೆ ಇದ್ದರೆ ದೃಷ್ಟಾಂತವಾಗಿ ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ. ನಾನು ಇಲ್ಲಿಗೆ ಚೀನಾದಿಂದ ಪ್ರಪಂಚವನ್ನು ಸುತ್ತುವರಿಯುತ್ತಿದ್ದ ಒಂದು ಬ್ರಿಟಿಷ್ ನಾವೆಯ ಮೇಲೆ ಕುಳಿತು ಬಂದೆ. ಸಿಹಿನೀರಿಗೋಸ್ಕರವಾಗಿಯೇ ಸುಮಾತ್ರ ದ್ವೀಪದ ತೀರದಲ್ಲಿ ಅಡುಗು ನಿಂತಿತು. ನಾವೆಲ್ಲರೂ ದಡವನ್ನು ಸೇರಿದವು. ನಡುಹಗಲಾಗಿದ್ದಿತು. ಆದುದರಿಂದ ನಾವು ಅಲ್ಲಿಗೆ ಸಮೀಪವಾಗಿದ್ದ ಸಮುದ್ರ ತೀರದ ಒಂದು ತೆಂಗಿನ ತೋಪಿನ ನೆರಳಿನಲ್ಲಿ ಕುಳಿತೆವು. ನಮ್ಮ ಗುಂಪಿನಲ್ಲಿ ನಾನಾ ಜನಾಂಗದವರಿದ್ದರು. ಹಾಗೆಯೇ ನಾವು ಕುಳಿತುಕೊಂಡಾಗ ಅಲ್ಲಿಗೆ ಕುರುಡನೊಬ್ಬನು ಬಂದನು. ಅವನು ಹುಟ್ಟು ಕುರುಡನಾಗಿರದೆ ಮಧ್ಯೆ ಕುರುಡುತನ ಸಂಪಾದಿಸಿದನೆಂದು ವಿಚಾರದಿಂದ ಅರಿತೆವು. ಹೇಗೆಂದರೆ ಆತನಿಗೆ ಸೂರ್ಯನು ಏನಾಗಿರಬಹುದು ಅಥವಾ ಏತರಿಂದ ಮಾಡಲ್ಪಟ್ಟಿರಬಹುದು ಎಂಬುದು ತಿಳಿಯಲು ಅವನ ಕಡೆ ನೋಡಿ ನೋಡಿ ಕುರುಡುತನ ಪ್ರಾಪ್ತವಾಯಿತಂತೆ. ಬಹಳ ಕಾಲದಿಂದಲೂ ತಾನು ಹಿಡಿದ ಕೆಲಸವನ್ನು ಸಾಧಿಸಬೇಕೆಂದು ಆತನು ಸೂರ್ಯನನ್ನು ದಿನವೂ ನೋಡುತ್ತಾ ಇದ್ದನು. ಆದರೆ ಅದರ ಫಲವೇನಾಯಿತೆಂದರೆ ರವಿಯ ಕಿರಣಗಳಿಂದ ಚುಚ್ಚಲ್ಪಟ್ಟು ಅವನು ಕುರುಡನಾದನು. ಆಗ ಅವನೇನೆಂದುಕೊಂಡನೆಂದರೆ ಸೂರ್ಯನ ಜ್ಯೋತಿಯು ನೀರಲ್ಲ, ನೀರಾಗಿದ್ದ ಪಕ್ಷದಲ್ಲಿ ಅದನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಚೆಲ್ಲಬಹುದಾಗಿತ್ತು. ಗಾಳಿ ಬಂದಾಗ ನೀರಿನಂತೆ ಅಲುಗಾಡಬೇಕಾಗಿತ್ತು. ಅದು ಅಗ್ನಿಯೂ ಅಲ್ಲ, ಏಕೆಂದರೆ ಅದು ಬೆಂಕಿಯಾಗಿದ್ದರೆ ನೀರು ಅದನ್ನು ಆರಿಸುತ್ತಿತ್ತು. ಜ್ಯೋತಿಯು ಆತ್ಮವಲ್ಲ, ಏಕೆಂದರೆ ಅದನ್ನು ನಾವು ನೋಡಬಹುದು. ಅದು ವಸ್ತುವೂ ಅಲ್ಲ, ಏಕೆಂದರೆ ಅದನ್ನು ಚಲಿಸಲಾಗುವುದಿಲ್ಲ. ಸೂರ್ಯನ ಬೆಳಕು ನೀರೂ ಅಲ್ಲ, ಬೆಂಕಿಯೂ ಅಲ್ಲ, ಆತ್ಮವೂ ಅಲ್ಲ, ವಸ್ತುವೂ ಅಲ್ಲ. ಆದ್ದರಿಂದ ಅದು ಏನೂ ಅಲ್ಲ. ಈ ರೀತಿ ಅವನು ತರ್ಕ ಮಾಡಿದನು. ಪ್ರತಿದಿನವೂ ರವಿಯನ್ನು ವೀಕ್ಷಿಸಿ ಕಣ್ಣುಗಳನ್ನೇ ಕಳೆದುಕೊಂಡನು. ದಿನವೂ ದಿನೇಶನ ವಿಚಾರವನ್ನೇ ಯೋಚಿಸಿ ತನ್ನ ಬುದ್ಧಿ ವಿಮರ್ಶಾ ಶಕ್ತಿಗಳನ್ನು ಕಳೆದುಕೊಂಡನು. ಅವನು ಪೂರಾ ಕುರುಡನಾಗಲು ಸೂರ್ಯನೇ ಇಲ್ಲವೆಂದು ಚೆನ್ನಾಗಿ ನಂಬಿಬಿಟ್ಟನು. ಈ ಕುರುಡನ ಸಂಗಡ ಗುಲಾಮನೋರ್ವನು ಬಂದನು. ಸೇವಕನು ತನ್ನ ಯಜಮಾನನನ್ನು ತೆಂಗಿನ ಮರಗಳ ಕೆಳಗೆ ಕುಳ್ಳರಿಸಿ ಒಂದು ತೆಂಗಿನಕಾಯನ್ನು ಆಯ್ದುಕೊಂಡು ದೀಪವನ್ನು ಮಾಡತೊಡಗಿದನು. ಕತ್ತದಿಂದ ಬತ್ತಿ ಮಾಡಿದನು. ಕೊಬ್ಬರಿಯಿಂದ ಹಿಂಜಿ ಎಣ್ಣೆ ತೆಗೆದು ಬತ್ತಿಯನ್ನು ಅದರಲ್ಲಿ ಅದ್ದಿದನು. ಸೇವಕನು ಈ ಪರಿ ಕೆಲಸ ಮಾಡುತ್ತಿರುವಾಗ ಯಜಮಾನನು ನಿಟ್ಟುಸಿರುಬಿಟ್ಟು ಈ ರೀತಿ ನುಡಿದನು. ಒಳ್ಳೆಯದು ಗುಲಾಮನೇ,
ಸೂರ್ಯನೇ ಇಲ್ಲವೆಂದು ನಾನು ನಿನಗೆ ಹೇಳಿದ್ದು ತಪ್ಪೆ? ಎಷ್ಟು ಕತ್ತಲೆಯಾಗಿದೆ ನೋಡು. ಆದರೂ ಜನವರು ಸೂರ್ಯನಿದ್ದಾನೆಂದು ಹೇಳುವರು. ಹಾಗಾದರೆ ಇದೇನು? ಅದಕ್ಕೆ ಸೇವಕನು, ಸೂರ್ಯನು ಏನು ಎಂಬ ವಿಚಾರವನ್ನು ನಾನರಿಯೇ, ನನ್ನ ಕೆಲಸ ಅದಲ್ಲ. ಆದರೆ ಬೆಳಕೇನೆಂಬುದನ್ನು ಮಾತ್ರ ಬಲ್ಲೆ. ನೋಡಿ, ಈಗ ಒಂದು ಬೆಳಕು ಮಾಡಿದ್ದೇನೆ, ಅದರ ಸಹಾಯದಿಂದ ನಿಮಗೆ ಬೇಕಾದ ಶುಶ್ರೂಷೆಯನ್ನು ಮಾಡಬಲ್ಲೆನು, ಬೇಕಾದ್ದನ್ನು ಗುಡಿಸಿನಲ್ಲಿ ನೋಡಿ ತರಬಲ್ಲನು ಎಂದನು. ಇದನ್ನು ಕೇಳಿದ ಸೇವಕನು ತೆಂಗಿನ ಕರಟವನ್ನೆತ್ತಿಕೊಂಡು, ಇದೇ ನನ್ನ ಸೂರ್ಯ ಎಂದನು. ಪಕ್ಕದಲ್ಲಿಯೇ ಬಗಲುಕಾಲು ಇಟ್ಟುಕೊಂಡು ಕುಳಿತಿದ್ದ ಕುಂಟನೊಬ್ಬನು ಇದನ್ನು ಆಲಿಸಿ ಗಹಗಹಸಿ ನಗುತ್ತಾ, ಕಂಡಂತೆ ನೀನು ಹುಟ್ಟು ಕುರುಡ, ಸೂರ್ಯನ ಪರಿಚಯ ನಿನಗೆ ಹೇಗಾಯಿತು? ಹೇಗಾಗಬೇಕು? ರವಿಯು ಏನಾಗಿರುವನೆಂದು ನಾನು ಹೇಳುತ್ತೇನೆ ಕೇಳು. ಸೂರ್ಯನು ಒಂದು ದೊಡ್ಡ ಬೆಂಕಿಯ ಚೆಂಡು. ಅವನು ನಿತ್ಯವೂ ಸಮುದ್ರದಿಂದ ಏಳುತ್ತಾನೆ, ನಮ್ಮ ದೇಶದ ಪರ್ವತ ಶ್ರೇಣಿಗಳನ್ನು ಇಳಿದು ಹೋಗುತ್ತಾನೆ. ಕಣ್ಣಾರೆ ಇದನ್ನೆಲ್ಲ ಕಂಡಿದ್ದೇನೆ. ನಿನಗೂ ದೃಷ್ಟಿ ಇದ್ದಿದ್ದರೆ ನೀನೂ ನೋಡಬಹುದಿತ್ತು ಎಂದು ಹೇಳಿದನು. ಈ ಸಂಭಾಷಣೆಯನ್ನೆಲ್ಲ ಕೇಳುತ್ತಾ ಕುಳಿತಿದ್ದ ಒಬ್ಬ ಬೇಸ್ತರನು ಕುಂಟನ ಮಾತಿಗೆ ಅಡ್ಡ ಬಂದು, ನಿನ್ನ ದ್ವೀಪವನ್ನು ಬಿಟ್ಟು ಆಚೆ ಹೋಗಲಿಲ್ಲವೆಂಬುದು ಇದರಲ್ಲೇ ತಿಳಿಯುತ್ತೆ. ನೀನು ಕುಂಟನಾಗಿರದೆ ನನ್ನಂತೆಯೇ ದೋಣಿಯಲ್ಲಿ ಸಮುದ್ರಯಾನ ಮಾಡಿದ್ದರೆ ಸೂರ್ಯನು ನಮ್ಮೂರಿನ ಬೆಟ್ಟಗಳಲ್ಲಿ ಮುಳುಗುವುದು ಸುಳ್ಳೆಂದು, ಸಮುದ್ರದಿಂದ ಎದ್ದಂತೆಯೇ ಸಮುದ್ರದಲ್ಲಿಯೇ ಮುಳುಗುವೆನೆಂದು ತಿಳಿಯುತ್ತಿದ್ದಿ. ನಾನು ನಿನಗೆ ಹೇಳುವುದೇನೋ ಖಂಡಿತವಾದದ್ದು, ದಿನಾಲೂ ಅದನ್ನು ಕಣ್ಣಾರೆ ನೋಡುತ್ತೇನೆ ಎಂದನು. ಆಗ ನಮ್ಮ ಪಂಗಡದಲ್ಲಿದ್ದ ಒಬ್ಬ ಹಿಂದುವು, ಬುದ್ಧಿ ವಿವೇಕಗಳಿದ್ದ ಮಾನವನು ಈ ರೀತಿ ಟಕ್ಕು ಮಾತನಾಡುವುದೆಂದರೆ ನನಗೇನೋ ಅತ್ಯಾಶ್ಚರ್ಯ. ಬೆಂಕಿಯ ಮುದ್ದೆಯಲ್ಲವೇ ಅಲ್ಲ ಸೂರ್ಯನು ಬೆಂಕಿಯ ಮುದ್ದೆ ಅಲ್ಲವೇ ಅಲ್ಲ ಅವನು ಮೇರುಪರ್ವತದ ಸುತ್ತಲೂ ರಥದ ಮೇಲೆ ಕುಳಿತು ಸಂಚಿರ್ಪ ಒಬ್ಬ ದೇವತೆಯು, ಅನೇಕಾವರ್ತಿ ರಾಹುಕೇತುಗಳೆಂಬ ದುಷ್ಟ ಸರ್ಪಗಳು ಸೂರ್ಯನನ್ನು ನುಂಗಲು ಪ್ರಯತ್ನಿಸುತ್ತವೆ. ಆಗ ದರಿಯ ಮೇಲೆಲ್ಲ ಕತ್ತಲಾಗುವುದು. ಆದರೆ ನಮ್ಮ ಜೋಯಿಸರು ಸೂರ್ಯನಿಗೆ ಬಿಡುಗಡೆಯಾಗಲಿ ಎಂದು ಪ್ರಾರ್ಥಿಸುವುದರಿಂದ ಅವನು ಬಿಡುಗಡೆ ಹೊಂದುತ್ತಾನೆ. ತಮ್ಮ ದ್ವೀಪವನ್ನು ಬಿಟ್ಟು ಕದಲದೆ ನಿಮ್ಮಂಥ ಕೂಪಮಂಡೂಕಗಳೇ ಸೂರ್ಯನು ನನ್ನ ದೇಶಕ್ಕೆ ಮಾತ್ರ ಬೆಳಕು ಕೊಡುವನು ಎಂದು ಭಾವಿಸುವರು ಎಂದನು. ಆಗ ಅಲ್ಲಿದ್ದ ಈಜಿಪ್ಟ್ ದೇಶದ ಬೈತ್ರಾಧಿಕಾರಿಯು ತನ್ನ ಸರದಿ ತೆಗೆದುಕೊಂಡು ಈ ರೀತಿ ಹೇಳಿದನು, ಹಾಗಲ್ಲ, ನೀನು ತಪ್ಪು ತಿಳಿದುಕೊಂಡಿದ್ದೀಯೇ. ಸೂರ್ಯನು ದೇವತೆಯೂ ಅಲ್ಲ, ಹಿಂದೂ ದೇಶ ಮತ್ತು ಹಿಮಾಚಲ ಇವೆರಡರ ಸುತ್ತಲೇ ಸುತ್ತುವರಿಯುವುದೂ ಇಲ್ಲ. ನಾನು ಬಹಳ ದೇಶಗಳನ್ನು ಸುತ್ತಿದ್ದೇನೆ. ಕಪ್ಪು ಸಮುದ್ರ, ಅರೇಬಿಯಾ ತೀರ, ಮೆಡಗಾಸ್ಕರ, ಫಿಲಿಪೈನ್ಸ್ ದೇಶಗಳು, ದ್ವೀಪಗಳು. ಸೂರ್ಯನು ಭೂಮಿಯನ್ನೆಲ್ಲ ಬೆಳಗುವನು. ಇಂಡಿಯಾ ದೇಶವೊಂದನ್ನಲ್ಲೇ ಅಲ್ಲ, ಒಂದು ಪರ್ವತದ ಸುತ್ತ ಮಾತ್ರವೇ ತಿರುಗುವುದಿಲ್ಲ. ಜಪಾನ್ ದ್ವೀಪಗಳ ಆಚೆ ಬಹುದೂರ ಪೂರ್ವದಲ್ಲಿ ಹುಟ್ಟುವನು. ಇಂಗ್ಲೆಂಡಿನ ಆಚೆ ಬಹು ಪಶ್ಚಿಮದಲ್ಲಿ ಮುಳುಗುವನು. ಆದರೆ ಅದಕ್ಕೆ ಅಲ್ಲವೇ ಜಪಾನರು ನಮ್ಮ ದೇಶವನ್ನು ನಿಪ್ಪನ್ ಎಂದು ಕರೆಯುವುದು. ನಿಪ್ಪನ್ ಎಂದರೆ ಸೂರ್ಯೋದಯ ಎಂದು ನನಗೆಲ್ಲ ಗೊತ್ತು. ಏಕೆಂದರೆ ನಾನು ಬಹಳ ತಿರುಗಿದ್ದೇನೆ, ಅಲ್ಲದೆ ಸಮುದ್ರದ ಅಂತ್ಯವನ್ನೇ ನೋಡಿದ ನನ್ನ ಅಜ್ಜನಿಂದಲೂ ಬಹಳ ಕೇಳಿದ್ದೇನೆ. ಇನ್ನು ಇದೇ ರೀತಿ ಅವನು ಮುಂದೆ ಸಾಗುವುದರಲ್ಲಿದ್ದನು. ಆದರೆ ಆಂಗ್ಲೇಯ ನಾವಿಕನೊಬ್ಬನು ಅಡ್ಡ ಬಂದು, ಇಂಗ್ಲೆಂಡ್ ದೇಶದಲ್ಲಿ ಸೂರ್ಯನ ಸ್ಥಿತಿಗತಿಗಳನ್ನು ತಿಳಿದಂತೆ ಯಾವ ದೇಶದಲ್ಲಿಯೂ ತಿಳಿದಿಲ್ಲ. ಸೂರ್ಯನು ಪ್ರತಿಯೊಬ್ಬ ಆಂಗ್ಲೇಯನಿಗೂ ತಿಳಿದಂತೆ ಎಲ್ಲಿಯೂ ಹುಟ್ಟುವುದಿಲ್ಲ, ಎಲ್ಲಿಯೂ ಮುಳುಗುವುದಿಲ್ಲ, ಭೂಮಿಯ ಸುತ್ತಲೂ ತಿರುಗುತ್ತಾನೆ. ಇದೇ ಸತ್ಯ. ಏಕೆಂದರೆ ನಾವೇ ಭೂಮಿಯನ್ನೆಲ್ಲ ಸುತ್ತುವರೆದಿದ್ದೇವೆ. ಆದರೂ ಸೂರ್ಯನಿಗೆ ಎಂದೂ ತಾಗಲಿಲ್ಲ. ಎಲ್ಲಿ ಹೋದರೂ ಸೂರ್ಯನು ಇಲ್ಲಿ ಹೇಗೆ ಕಾಣಿಸುತ್ತಾನೋ ಹಾಗೆ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುವನು ಎಂದು ಹೇಳಿ ಟಿವಿಯಿಂದ ಕುಳಿತುಕೊಂಡನು.
ಕುಳಿತುಕೊಂಡ ನಾವಿಕನು ಒಂದು ಕೋಲನ್ನು ತೆಗೆದುಕೊಂಡು ನೆಲದ ಮೇಲೆ ಮಂಡಲಗಳನ್ನು ಬರೆದು ಸೂರ್ಯನು ಭೂಮಿಯ ಸುತ್ತಲೂ ತಿರುಗುವುದನ್ನು ವಿಶದಪಡಿಸಲು ಪ್ರಯತ್ನಿಸಿದನು. ಆದರೆ ಅದು ಅವನಿಂದಾಗದೆ ಸಮೀಪದಲ್ಲಿಯೇ ಕುಳಿತಿದ್ದ ಹಡಗು ನಡೆಸುವವನನ್ನು ತೋರಿಸಿ ಈತನಿಗೆ ಈ ವಿಷಯವು ನನಗಿಂತಲೂ ಚೆನ್ನಾಗಿ ಗೊತ್ತಿದೆ, ಆತನು ಚೆನ್ನಾಗಿ ವಿಶದಪಡಿಸಬಲ್ಲನು ಎಂದು ಮೌನವಾಗಿ ಕುಳಿತುಕೊಂಡನು. ಬುದ್ಧಿವಂತನಾದ ಹಡಗು ನಡೆಸುವವನು ಇವರ ಮಾತುಗಳನ್ನೆಲ್ಲ ಕೇಳುತ್ತಾ ತನ್ನ ಸಹಾಯವನ್ನು ಕೋರುವವರೆಗೂ ಸುಮ್ಮನೆ ಕುಳಿತಿದ್ದನು. ಈಗ ಎಲ್ಲರೂ ಅವನು ಏನು ಹೇಳುತ್ತಾನೋ ನೋಡೋಣ ಎಂದು ಕುತೂಹಲದಿಂದ ಅವನ ಕಡೆ ತಿರುಗಿ ಕುಳಿತರು. ಆಗ ಅವನು, ನೀವೆಲ್ಲರೂ ಒಬ್ಬರನ್ನೊಬ್ಬರು ದಾರಿ ತಪ್ಪಿಸುತ್ತಾ ನೀವು ದಾರಿ ತಪ್ಪುತ್ತಾ ಇದ್ದೀರಿ. ಸೂರ್ಯನು ಭೂಮಿಯ ಸುತ್ತಲೂ ತಿರುಗುವುದಿಲ್ಲ, ಆದರೆ ಭೂಮಿಯೇ ಸೂರ್ಯನನ್ನು ಸುತ್ತುವರಿಯುವುದು. ಹಾಗೆ ಮಾಡುವಾಗ 24 ಗಂಟೆಗಳಲ್ಲಿ ಒಂದು ಸಾರಿ ತಾನೇ ಸುತ್ತುವುದು. ಜಪಾನು, ಫಿಲಿಪೈನ್ ದೇಶ, ಸುಮಾತ್ರ ಇಷ್ಟನ್ನೇ ಅಲ್ಲ, ಆಫ್ರಿಕಾ, ಯುರೋಪ್, ಅಮೇರಿಕಾ ಇವೇ ಮೊದಲಾದ ದೇಶಗಳನ್ನು ಬೆಳಗುವನು. ಅವನ ಬೆಳಕು ಒಂದೇ ಪರ್ವತಕ್ಕಲ್ಲ ಅಥವಾ ಒಂದೇ ದ್ವೀಪಕ್ಕೂ ಅಲ್ಲ, ಅಲ್ಲದೆ ಒಂದೇ ಸಮುದ್ರಕ್ಕೂ ಅಲ್ಲ, ಒಂದೇ ಭೂಮಿಗೂ ಕೂಡ ಅಲ್ಲ. ಏಕೆಂದರೆ ಭೂಮಿಯಂತೆಯೇ ಸೂರ್ಯನನ್ನು ಸುತ್ತುವರೆದ ಅನೇಕ ಗ್ರಹಗಳಿಗೆ ಅವನು ಬೆಳಕು ಕೊಡುತ್ತಾನೆ. ನೀವು ನಿಮ್ಮ ಕಾಲು ಬುಡಗಳನ್ನೇ ನೋಡಿದರಾಗಲಿಲ್ಲ, ತಲೆಯೆತ್ತಿ ಮೇಲಿನ ಆಕಾಶವನ್ನು ನೋಡಬೇಕು. ಆಗ ನೀವು ಒಣ ವಾದ ವಿವಾದಗಳನ್ನು ಮಾಡದೆ ಸತ್ಯವನ್ನು ತಿಳಿಯುವಿರಿ. ಆಗ ಸೂರ್ಯನು ನಮಗೆ ಅಥವಾ ನಮ್ಮ ದೇಶಕ್ಕೆ ಅಲ್ಲದೆ ಎಲ್ಲ ಕಡೆಗೂ ಒಳಿಯುತ್ತಾನೆಂದು ವಿಚಾರವನ್ನು ತಿಳಿಯುವಿರಿ ಎಂದನು. ಎಷ್ಟೋ ಸಮುದ್ರಯಾನಗಳನ್ನು ಮಾಡಿ ಗ್ರಹ ಚಲನವನ್ನರಿತ ಬುದ್ಧಿವಂತನಾದ ಹಡಗು ನಡೆಸುವವನು ಈ ರೀತಿಯಾಗಿ ನುಡಿದನು. ಇದರಂತೆ ಮತ ವಿಚಾರಗಳಲ್ಲಿ ನಮ್ಮ ಗರ್ವವೇ ನಮ್ಮನ್ನು ದಪ್ಪುದಾರಿಯನ್ನು ಕೆಡವಿ ಇತರರ ಮುಂದೆ ಅವಮಾನ ಮಾಡುವುದು. ದೇವರು ಸೂರ್ಯನಂತೆಯೇ ಪ್ರತಿಯೊಬ್ಬನಿಗೂ ತನಗೆ ಅಥವಾ ತನ್ನ ದೇಶಕ್ಕೆ ಪ್ರತ್ಯೇಕ ದೇವರು ಬೇಕೆನ್ನುತ್ತಾನೆ. ಈ ಪ್ರಪಂಚದಲ್ಲಿ ಇಡಿಯಲಾರದವನನ್ನು ಪರಂ ಜ್ಯೋತಿ ಎಂದು ಪ್ರತಿಯೊಂದು ಜನಾಂಗವು ತನ್ನ ದೇವಸ್ಥಾನಗಳಲ್ಲಿ ಮುಚ್ಚಿಡಲು ಪ್ರಯತ್ನ ಪಡುತ್ತದೆ. ದೇವರೇ ಸ್ವಂತವಾಗಿ ಎಲ್ಲ ಜನಾಂಗದವರು ಒಂದೇ ತರನಾದ ಮತಭಕ್ತಿಯನ್ನು ಅನುಸರಿಸಿ ಒಟ್ಟುಗೂಡಲೆಂದು ನಿರ್ಮಿಸಿದ ಈ ದೇವಾಲಯಕ್ಕಿಂತಲೂ ಶ್ರೇಷ್ಠವಾದದ್ದು ಮತ್ತೊಂದಿದೆಯೇ? ಮನುಷ್ಯಕೃತ ದೇವಸ್ಥಾನಗಳೆಲ್ಲವೂ ದೇವಕೃತವಾದ ಈ ಭೂಮಿ ಎಂಬ ದೇವಾಲಯದ ಮಾದರಿಯನ್ನು ಅನುಸರಿಸುವುದಾವುಗಳಾಗಿವೆ. ಪ್ರತಿಯೊಂದು ದೇವರ ನಿಲಯದಲ್ಲಿಯೂ ಪಂಚಪಾತ್ರಗಳಿವೆ, ಗೋಪುರಗಳಿವೆ, ದೀಪಗಳಿವೆ, ಚಿತ್ರಪಟಗಳಿವೆ, ಶಿಲ್ಪೀಕೃತ ಪಟಗಳಿವೆ, ಶಾಸನಗಳಿವೆ, ಧರ್ಮಶಾಸ್ತ್ರಗಳಿವೆ, ಯಜ್ಞ ಯಾಗಾದಿಗಳಿವೆ, ಪೀಠಗಳಿವೆ, ಆಕಾಶದಂತಹ ಗೋಪುರವಿದೆ, ಸೂರ್ಯ ಚಂದ್ರ ತಾರೆಗಳಂತಹ ದೀಪಗಳಿವೆ, ಮಾನವರಂತಹ ಸಜೀವವಾದ ಪ್ರೇಮಮಯವಾದ ಸಮಯಕ್ಕೊದಗುವ ಚಿತ್ರಪಟಗಳಿವೆ. ಮಾನವನ ಸುಖಕ್ಕಾಗಿ ದೇವರು ತೋರಿರುವ ಕೃಪೆಯಲ್ಲಿ ಆತನ ಕರುಣೆಯನ್ನು ತಿಳಿಯುವಷ್ಟು ಸುಲಭವಾಗಿ ಬೇರೆ ಯಾವ ದೇವಾಲಯದಲ್ಲಿಯೂ ಆತನ ಕೃಪೆಯನ್ನು ಅರಿಯಬಲ್ಲೆವು? ಮನುಷ್ಯನ ಹೃದಯದಲ್ಲಿ ಬರೆದ ಧರ್ಮಶಾಸ್ತ್ರಕ್ಕಿಂತಲೂ ಉತ್ಕೃಷ್ಟವಾದ ಧರ್ಮಶಾಸ್ತ್ರವಾದರೂ ಯಾವುದಿರುವುದು? ನಿಜವಾದ ದಂಪತಿಗಳು ಒಬ್ಬರಿಗೊಬ್ಬರು ತೋರುವ ಆತ್ಮಯಜ್ಞಕ್ಕಿಂತಲೂ ದಿವ್ಯವಾದ ಯಜ್ಞವಾವುದಿರುವುದು? ದೇವರ ಸ್ವಂತ ಯಜ್ಞಭೂಮಿಯಾದ ಮಾನವನ ಹೃದಯಕ್ಕಿಂತಲೂ ದಿವ್ಯವಾದ ಪೀಠವು ಮತ್ತಾವುದಿರುವುದು? ದೇವ ವಿಷಯಿಕವಾದ ಜ್ಞಾನವು ಉನ್ನತ ಸ್ಥಿತಿಯನ್ನೈದ ಆಗೆಲ್ಲ ಮಾನವನು ದೇವರನ್ನು ಚೆನ್ನಾಗಿ ಅರಿವನು. ಚೆನ್ನಾಗಿ ಅರಿತ ಆಗೆಲ್ಲ ಆತನ ಸತ್ವ, ಕರುಣ ಮತ್ತು ಪ್ರೇಮ ಇವುಗಳನ್ನೇ ಅನುಸರಿಸಿ ಆತನ ಸಾನ್ನಿಧ್ಯವನ್ನು ಸೇರುವನು. ಆದ ಕಾರಣ ಸೂರ್ಯನ ಬೆಳಕನ್ನು ಎಲ್ಲೆಲ್ಲಿಯೂ ನೋಡುವವನು ಅದೇ ಜ್ಯೋತಿಯು ಯಾವುದೋ ಒಂದೇ ಕಿರಣವನ್ನು ನೋಡುವ ಮೂಢನನ್ನು ದೂಷಿಸದೆ, ದ್ವೇಷಿಸದೆ, ತಿರಸ್ಕರಿಸದೆ ಇರಲಿ. ಸೂರ್ಯನು ಇಲ್ಲವೆಂದೇ ಹೇಳುವ ಕುರುಡನನ್ನು ಕೂಡ ಅಲ್ಲೆಗಳೆಯದಿರಲಿ, ಏಕೆಂದರೆ ಅವನಿಗೆ ಕಣ್ಣಿಲ್ಲ, ರವಿಯನ್ನು ನೋಡಲಾರನು. ಈ ರೀತಿಯಾಗಿ ಚೈನಿಯನ್ನು ಬೋಧಿಸಿದನು.
ಅಲ್ಲಿ ನೆರೆದಿದ್ದವರೆಲ್ಲ ಮೌನವಾಗಿದ್ದರು. ಅನಂತರ ಯಾರು ನನ್ನದೇ ಶ್ರೇಷ್ಠ ಎಂದು ಹೋರಾಡಲು ಯತ್ನಿಸಲಿಲ್ಲ. ಎಲ್ರಿಗೂ ನಮಸ್ಕಾರ.